हाय फ्रेंड्स गुड मॉर्निंग वेलकम टू विश्रुत क्रिएटिव्स इवत्तिन वीडियो अम्ब्रेला कटिंग ड्रेस ना याव रीति कटिंग माड्कोबहुदु अंत तोरिस्तीनि अदक्कू मुंचे यारादरू नन्न चानल ना इन्नु सब्सक्राइब माडदे नोड्ता इद्रे ईगले सब्सक्राइब माड्कोळ्ळि हागू पक्कदल्लिरो बेल ऐकान अन्नु कूड क्लिक माडि आग नन्न एल्ला वीडियोस निम्म मोबाइल गे नोटिफिकेशन बरुत्ते ओके फ्रेंड्स हागाद्रे अम्ब्रेला कटिंग ड्रेस ना याव रीति कटिंग माडबेकु अंत तोरिस्तीनि नोडोण बन्नि ई ओल्ड सारी नल्लि ನಾವು ಅಂಬ್ರೆಲಾ ಕಟಿಂಗ್ ಡ್ರೆಸ್ ನ ಯಾವ ರೀತಿ ಕಟಿಂಗ್ ಮಾಡ್ಕೋಬಹುದು ಅಂತ ತೋರಿಸ್ತೀನಿ ಇದು ಓಲ್ಡ್ ಸ್ಯಾರಿ ಇದು ಲೈನಿಂಗ್ ಲೈನಿಂಗ್ ನಾನು 3 ಮೀಟರ್ಸ್ ಕ್ಲಾತ್ ಅನ್ನು ತಗೊಂಡಿದ್ದೀನಿ ಇದರಲ್ಲಿ ನಾವು ಈಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಮೆಜರ್ಮೆಂಟ್ಸ್ ಬಂದ್ಬಿಟ್ಟು ಲೆಂತ್ 50 ಇಂಚಸ್ ಚೆಸ್ಟ್ ರೌಂಡ್ 32 ಇಂಚಸ್ ವಿಸ್ಟ್ ರೌಂಡ್ 28 इंचेस शोल्डर्स 5 इंचेस हार्मोल 5 इंचेस मेजरमेंट अल्ली नावी याव रीति अम्ब्रेला कटिंग ड्रेस ना कटिंग माड़वेको अंत तोरिस्तीनि नोडोण बन्नि ओके फ्रेंड्स मोदलिगे नावु लाइनिंग अन्न मेले टाप पार्ट गे कटिंग अन्न माड्कोळ्ळोण ई रीति कटिंग माड्कोळ्ळोदिक्के ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಕ್ಲಾತ್ ಅನ್ನು ಹಾಕೊಂಡು ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಅನ್ನು ಹಾಕೊಳ್ಳಿ ಚೆಸ್ಟ್ ರೌಂಡ್ ಬಂದ್ಬಿಟ್ಟು 32 ಇಂಚ್ ಇದೆ ಇದನ್ನ 4 ಇಂದ ಡಿವೈಡೆಡ್ ಮಾಡಿದ್ರೆ 8 ಇಂಚಸ್ ಆಗುತ್ತೆ ಇದಕ್ಕೆ ಮಾರ್ಜಿನ್ ಅನ್ನು ಸೇರಿಸಿಕೊಂಡ್ರೆ ಒಂದು 10 ಇಂಚಸ್ ಆಗುತ್ತೆ ಈ 10 ಇಂಚಸ್ ಗೆ ಈ ರೀತಿ ಕ್ಲಾತ್ ಅನ್ನು ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಅಲ್ಲಿ ಈ ರೀತಿ ಫೋಲ್ಡ್ ಅನ್ನು ಮಾಡ್ಕೊಳ್ಳಿ ನೀಟಾಗಿ ಹೀಗೆ ಫೋಲ್ಡ್ ಅನ್ನು ಮಾಡ್ಕೊಂಡ ಮೇಲೆ ಈ ಕಡೆ ಮೊದಲಿಗೆ 1/2 ಇಂಚ್ ಮಾರ್ಜಿನ್ ಅನ್ನು ಹಾಕ್ಕೊಳ್ಳಿ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಅನ್ನು ಡ್ರಾ ಮಾಡ್ಕೊಳ್ಳಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಅನ್ನು ಹಾಕ್ಕೊಳ್ಳಿ ಹೀಗೆ ಮಾರ್ಜಿನ್ 1/2 ಇಂಚ್ ಅನ್ನು ಡ್ರಾ ಮಾಡ್ಕೊಂಡ ಮೇಲೆ ಲೆಂತ್ 14 ಇಂಚಸ್ ಲೆಂತ್ ಅನ್ನು ಇಟ್ಕೊಂತಾ ಇದೀನಿ ಈ 14 ಇಂಚ್ ಗೆ 1/2 ಇಂಚ್ ಅನ್ನು ಆಡ್ ಮಾಡ್ಕೊಳ್ಳಿ ಮಾರ್ಜಿನ್ ಅನ್ನು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಅನ್ನು ಮಾಡ್ಕೊಂಡು ಇದನ್ನ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕ್ಕೊಳ್ಳಿ ಆಗ 15 ಇಂಚಸ್ ಆಗುತ್ತೆ 1 ಇಂಚ್ ಮಾರ್ಜಿನ್ ಗೆ ಹೋಗುತ್ತೆ ಮೇಲೆ 1/2 ಇಂಚ್ ಕೆಳಗಡೆ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ ಹೀಗೆ ಈ ಫೋಲ್ಡಿಂಗ್ ಇರೋ ಕಡೆಯಿಂದ ನಾವೀಗ ಈ ಕಡೆ ಫೋಲ್ಡಿಂಗ್ ಇದೆ ಅಲ್ವಾ ಈ ಕಡೆಯಿಂದ ಶೋಲ್ಡರ್ಸ್ ಅನ್ನು ಇಟ್ಕೋಬೇಕು ಶೋಲ್ಡರ್ಸ್ 5 ಇಂಚ್ ಇದೆ ಹಾರ್ಮೋಲ್ ಕೂಡ 5 ಇಂಚ್ ಇದೆ ಶೋಲ್ಡರ್ಸ್ 5 ಇಂಚ್ ನ ಮಾರ್ಕ್ ಮಾಡ್ಕೊಳ್ಳಿ ಹಾರ್ಮೋಲ್ ಕೂಡ 5 ಇಂಚ್ ನ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡು ಇದನ್ನ ಒಂದು ಲೈನ್ ಅನ್ನು ಎಳ್ಕೊಳ್ಳಿ ಹೀಗೆ ನೀಟಾಗಿ ಲೈನ್ ಅನ್ನು ಎಳ್ಕೊಂಡು ಹಾರ್ಮೋಲ್ ಅಲ್ಲಿ 1.5 ಇಂಚ್ ಗೆ ಮಾರ್ಕ್ ಅನ್ನು ಮಾಡ್ಕೊಂಡು ಈ ರೀತಿ ಹಾರ್ಮೋಲ್ ಅಲ್ಲಿ ಶೇಪ್ ಅನ್ನು ಕೊಡಿ ನೆಕ್ಸ್ಟ್ ಚೆಸ್ಟ್ ರೌಂಡ್ ಬಂದ್ಬಿಟ್ಟು 32 ಇದೆ ಡಿವೈಡೆಡ್ 4 ಮಾಡಿದ್ರೆ 8 ಆಗುತ್ತೆ ಈ 8 ಅನ್ನು ಇಲ್ಲಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹಾಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ಇಟ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಾವು ವಿಸ್ಟ್ ರೌಂಡ್ ಅನ್ನು ಮಾರ್ಕ್ ಮಾಡ್ಕೋಬೇಕು 28 ಇದೆ ಡಿವೈಡೆಡ್ 4 ಮಾಡಿದ್ರೆ 7 ಆಗುತ್ತೆ ಈ 7 ಇಂಚಸ್ ನ ಇಲ್ಲಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹಾಕೊಂಡು ಈಗ ಈ ಎರಡು ಮಾರ್ಕ್ ಗಳನ್ನು ಹೀಗೆ ನೀಟಾಗಿ ಲೈನ್ ಅನ್ನು ಹಾಕ್ಕೊಳ್ಳಿ ಮಾರ್ಜಿನ್ ಅನ್ನು ಕೂಡ ಈ ರೀತಿ ಲೈನ್ ಅನ್ನು ಹಾಕ್ಕೊಳ್ಳಿ 5 ಇಂಚಸ್ ಇದೆ ಅಲ್ವಾ ಶೋಲ್ಡರ್ಸ್ ಇದರಲ್ಲಿ ಸೆಂಟರ್ ಗೆ ಮಾರ್ಕ್ ಅನ್ನು ಮಾಡ್ಕೊಂಡು ನಮಗೆ ನೆಕ್ ಎಷ್ಟು ಬೇಕು ಅಷ್ಟನ್ನು ಮಾರ್ಕ್ ಅನ್ನು ಮಾಡ್ಕೊಳ್ಳಿ ನಾನು ಇಲ್ಲಿ 5 ಇಂಚಸ್ ನೆಕ್ ಅನ್ನು ಡ್ರಾ ಮಾಡ್ಕೊಂತಾ ಇದೀನಿ
ಹೀಗೆ ಮಾಡ್ಕೊಂಡು ನಿಮಗೆ ಯಾವ ತರ ನೆಕ್ ಬೇಕು ಹಾಗೆ ನೀಟಾಗಿ ಶೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಂಡ ಮೇಲೆ ನಿಮಗೆ ಬ್ಯಾಕ್ ಬೇರೆ ತರ ಬೇಕು ಅಂದ್ರೆ ಚೇಂಜ್ ಮಾಡ್ಕೊಬಹುದು ನಾನು ಇದರಲ್ಲಿ ಫ್ರಂಟ್ ಗೆ ರೌಂಡ್ ಶೇಪ್ ಇಟ್ಟು ಬ್ಯಾಕ್ ಗೆ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತೀನಿ ಹೀಗೆ ಮಾರ್ಕ್ ಅನ್ನು ಮಾಡ್ಕೊಂಡ ಮೇಲೆ ನೀಟಾಗಿ ಈ ಮಾರ್ಕಿಂಗ್ಸ್ ಗೆ ಕಟ್ ಮಾಡ್ಕೋಬೇಕು ಫ್ರಂಟ್ ಶೇಪ್ ಗೋಸ್ಕರ 1/2 ಇಂಚ್ ಒಳಗಡೆಗೆ ಮಾರ್ಕ್ ಅನ್ನು ಮಾಡ್ಕೊಂಡು ನೀಟಾಗಿ ಇದನ್ನ ಈ ರೀತಿ ಶೇಪ್ ಅನ್ನು ಕೊಡಿ ಹಾರ್ಮೋಲ್ ಅಲ್ಲಿ ಹೀಗೆ ನೀಟಾಗಿ ಮಾರ್ಕ್ ಅನ್ನು ಮಾಡ್ಕೊಂಡು ಈ ಮಾರ್ಕಿಂಗ್ಸ್ ಗೆ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಈ ಮಾರ್ಕಿಂಗ್ಸ್ ಗೆ ಕಟ್ ಮಾಡ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ಈ ಕಡೆ ಕಟ್ ಮಾಡ್ಕೊಂಡು ಎರಡನ್ನು ಸೆಪರೇಟ್ ಮಾಡ್ಕೊಳ್ಳಿ ಫ್ರಂಟ್ ಅನ್ನು ಹೀಗೆ ಕಟ್ ಮಾಡ್ಕೊಳ್ಳಿ ಶೇಪ್ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಕಟ್ ಮಾಡ್ಕೊಂಡ ಮೇಲೆ ಇದು ಬ್ಯಾಕ್ ಪಾರ್ಟ್ ಇದನ್ನ ಸ್ವಲ್ಪ ಡೀಪ್ ಜಾಸ್ತಿ ಬೇಕಾದ್ರೆ ಇಟ್ಕೊಳ್ಳಿ ಇದರಲ್ಲ ನಾನು 6.5 ಇಟ್ಕೊಂತಾ ಇದೀನಿ ಸಿಕ್ಸ್ ಅಂಡ್ ಹಾಫ್ ಇಟ್ಕೊಂಡು ಇದನ್ನ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತೀನಿ ಹೀಗೆ ನೀಟಾಗಿ ಫ್ರಂಟ್ ಮತ್ತು ಬ್ಯಾಕ್ ಅನ್ನ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಗೋಸ್ಕರ ನಾನು 14 ಇಂಚಸ್ ಇಟ್ಕೊಂಡಿದ್ದೀನಿ ಈ ಕಡೆ ಕೂಡ 14 ಇಂಚಸ್ ಇಟ್ಕೊಳ್ಳಿ ಎಕ್ಸ್ಟ್ರಾ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಇದನ್ನ ಮೊದಲಿಗೆ ಈ ರೀತಿ ಕೋನ್ ಶೇಪ್ ಅಲ್ಲಿ ಹಾಕೊಳ್ಳಿ ಹಾಕೊಂಡು ಈ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡು ಇದನ್ನ ಹೀಗೆ ಹಾಕೊಳ್ಳಿ ಹೀಗೆ ಹಾಕೊಂಡು ಈಗ ನಾವು ಈ ಓಪನ್ ಇರೋ ಕಡೆಗೆ ಸ್ಲೀವ್ಸ್ ಲೂಸ್ ಅನ್ನ ಇಟ್ಕೋಬೇಕು ಸ್ಲೀವ್ಸ್ ಲೂಸ್ ಬಂದ್ಬಿಟ್ಟು 5 ಇಂಚಸ್ ಇದೆ ಈ 5 ಇಂಚಸ್ ಅನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸ್ಲೀವ್ಸ್ ಲೆಂತ್ 3 ಇಂಚಸ್ ಮಾರ್ಜಿನ್ 1 ಇಂಚ್ ಅಂದ್ರೆ ಈ ಕಡೆ 1/2 ಇಂಚ್ ಹೋಗುತ್ತೆ ಈ ಕಡೆಗೆ 1/2 ಇಂಚ್ ಹೋಗುತ್ತೆ ಅಂದ್ರೆ 3 ಇಂಚಸ್ ಇಲ್ಲಿಗೆ ಬರುತ್ತೆ ರೆಡಿ ನಮಗೆ ಈ ಮಾರ್ಜಿನ್ ಅನ್ನ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ ಹೀಗೆ ಹಾಕೊಂಡು ಈ ಕಡೆಯಿಂದ 1.5 ಇಂಚ್ ಒಳಗಡೆಗೆ ಅಂದ್ರೆ 1/2 ಇಂಚ್ ಮಾರ್ಜಿನ್ ಹೋದ್ರೆ ಇನ್ನ 1 ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಅನ್ನ ಹಾಕೊಳ್ಳಿ ಹಾಕೊಂಡು ಇದನ್ನ ಕೂಡ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ ಹೀಗೆ ನೀಟಾಗಿ
मार्क मेले कड़े एक्स्ट्रा मार्जिन टू इंच मार्क इल्लिंद सिक्स एंड हाफ इंच मार्क हाकोली लाइन मेले हीगे मार्क शेप नीटी शेप जॉइन कड़े कूड़ा मार्जिन टू इंच ना कट नीटी कट मी सेंटर हीगे ओपन हीगे नीटागी स्लीव्स कट मी नेक्स्ट नावी मेन क्लॉथ कट मोण नीटागी यह रीति क्लॉथ डबल फोल्डल फोल्डी मदल के फ्रंट पार्ट तक मेले हाकता हे हाकु नीटी जोड़को कटमकोण ना स्टिच नीटी एक्स्ट्रा क्लॉथ कट मोण नेक्स्ट बैक पार्ट तक बैक पार्ट तक अदा कूड़ा नीटी रीति हाकू नीटी कट मे कट मेले नेक्स्ट ना स्लीव्स कट मोण स्लीव्स मेले इटकोंडु नीटागि स्लीव्स कट मार्कोळ्ळि हीगे नीटागि स्लीव्स कट मार्कोबेकु ई इदन्न साइड गे इटकोळ्ळि इटकोंडु नावीग बॉटम अन्न कट मार्कोळ्ळोण लाइनिंग अन्न ತಗೊಳ್ಳಿ ತಗೊಂಡು ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನು ಹಾಕೊಳ್ಳಿ ನೀಟಾಗಿ ಡಬಲ್ ಫೋಲ್ಡ್ ಅಲ್ಲಿ ಈ ರೀತಿ ಕ್ಲಾತ್ ಅನ್ನು ಹಾಕೊಳ್ಳಿ ಹಾಕೊಂಡ ಮೇಲೆ ಇದನ್ನ ಕೋನ್ ಶೇಪ್ ಅಲ್ಲಿ ಹಾಕೋಬೇಕು ಹೀಗೆ ನೀಟಾಗಿ ಕೋನ್ ಶೇಪ್ ಅಲ್ಲಿ ಹಾಕೊಳ್ಳಿ ವಿಸ್ಟ್ ರೌಂಡ್ 7 ಇಂಚಸ್ ಅನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಈ ಕಾರ್ನರ್ ಅಲ್ಲಿ 7 ಇಂಚಸ್ ಗೆ ಮಾರ್ಕ್ ಅನ್ನು ಮಾಡ್ಕೊಂಡು 2 ಇಂಚಸ್ ಮಾರ್ಜಿನ್ ಅನ್ನು ಸೇರಿಸಿಕೊಂಡಾಗ 9 ಇಂಚಸ್ ಆಗುತ್ತೆ ಮತ್ತೆ 50 ಅಲ್ಲಿ 14 ಇಂಚಸ್ ಮೇಲೆ ಟಾಪ್ ಗೆ ಕಟ್ ಮಾಡ್ಕೊಂಡ ಮೇಲೆ
एक्स्ट्रा नमगे 36 इंचस बरुत्ते 36 इंच नावि मार्क मोड़ो 36 इंच बे मेन फैब्रिक ना 36 इटकोंडाग लाइनिंग इन स्वल्प कड़मे इटकोबेकु 4 इंच कड़मे मोण आग 32 इंच 32 इंच मार्क मोण नीटी मार्क मार्किंग्स के नीटी क्लाथ कट मेले रीति कट मेले केलगडे कूड़ा हीगे कट मोबू हीगे कट मी क्लाथ शार्टेज बरुत्ते इल्लिगे नावु पीस अटैच माड्कोंडु बेरे पीस हाकोबेकु इदक्के इल्लि नावु कट माड्कोंडिरो पीस इदे अल्वा इदन्न इल्लि जॉइन माड्कोबेकु इटकोळ्ळि पीस अदर अळतेगे इदन्न कट माड्कोळ्ळि कट ಮಾಡ್ಕೊಂಡು ಇದನ್ನ ನಾವು ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಅನ್ನು ಮಾಡ್ಕೋಬೇಕು ಹೀಗೆ 1/2 ಇಂಚ್ ಮಾರ್ಜಿನ್ ಅನ್ನು ಸೇರಿಸ್ಕೊಂಡಿ ರೀತಿ ನಾವು ನೀಟಾಗಿ ಜಾಯಿನ್ ಮಾಡ್ಕೋಬೇಕು ಹೀಗೆ ನೀಟಾಗಿ ಇದನ್ನ ನಾವು ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ मेन क्लाथ तगोंडु नीटागि नावु सारी याव रीति फोल्ड मार्तीवो आ रीति फोल्ड अन्नु हाकोबेकु क्लाथ अन्नु नीटागि रीति फोल्ड अन्नु हाकोळ्ळि इगिदु 4 लेयर्स इदे हीगे हाकोंड मेले नीटागि इदन्न ईग कोन शेप अल्लि हाकोबेकु कोन शेप अल्लि क्लाथ अन्नु हाकोंड मेले नावु कट माड्कोंडिरो लाइनिंग अन्नु अदर मेले जोडिस्कोळ्ळोण 4 ಇದಿದು 8 ಲೇಯರ್ಸ್ ಆಗಿದೆ ಅಲ್ವಾ ಇದು 4 ಲೇಯರ್ಸ್ ಇದೆ ಅದರಿಂದ ಇದನ್ನ ನಾವು ಈ ರೀತಿ ಸೆಂಟರ್ ಗೆ ಇನ್ನೊಂದ ಸಲ ಫೋಲ್ಡ್ ಅನ್ನು ಹಾಕೋಬೇಕು ಆಗ ಇದು 8 ಲೇಯರ್ಸ್ ಆಗುತ್ತೆ ಹೀಗೆ ಹಾಕೊಂಡು ಮೇಲೆ ಅದರ ಸೈಜ್ ಗೆ ಕಟ್ ಮಾಡ್ಕೊಳ್ಳಿ ಕೆಳಗಡೆ ನಮಗೆ 36 ಇಂಚಸ್ ಬೇಕಲ್ವಾ ಈ 36 ಇಂಚ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ಮೇನ್ ಕ್ಲಾತ್ ಮೇಲೆ ನೀಟ್ ಆಗಿ ರೀತಿ ಜೋಡಿಸ್ಕೊಂಡ ಮೇಲೆ ಮೇಲೆ ಇದರ ಸೈಜ್ ಗೆ ಕಟ್ ಮಾಡ್ಕೊಳ್ಳಿ ಹೀಗೆ ನೀಟ್ ಆಗಿ ಅದರ ಸೈಜ್ ಗೆ ಕಟ್ ಮಾಡ್ಕೊಂಡ ಮೇಲೆ ಕೆಳಗಡೆ 36 ಇಂಚ್ ಗೆ ಮಾರ್ಕ್ ಅನ್ನು ಮಾಡ್ಕೋಬೇಕು ಮೇಲೆಯಿಂದ ಇಟ್ಕೊಂಡು ಈಗ 36 ಇಂಚ್ ಗೆ ನೀಟಾಗಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹಾಕೊಂಡು ಅದರ ಲೆವೆಲ್ ಗೆ ಕಟ್ ಮಾಡ್ಕೊಳ್ಳೋಣ ನೀಟಾಗಿ 36 ಇಂಚ್ ಗೆ ಈ ರೀತಿ ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಹಾಕೊಂಡು ಈಗ ಇದನ್ನ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕ್ಲಾತ್ ಅನ್ನು ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಡ್ರೆ ನಮ್ಮ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಓಕೆ ಫ್ರೆಂಡ್ಸ್
ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ